हाय फ्रेंड्स, वेलकम टू माय चैनल। इवत्तु ना निम्गे कूदलिगे यावुदु बेस्ट हेयर आयिल अन्नोदन्न तिळिसिकोड्ता इदीनि। मार्केटल्लि एष्टोंदु तरहद हेयर आयिल गळु सिगुत्ते, आदरे अदरल्लि यावुदु ओळ्ळेयदु अन्नोदे गोत्तागल्ल। एष्टोंदु कन्फ्यूजन् इरुत्ते एल्लरल्लू। नम्मल्लि तुंबा जनक्के ಹುಡುಗ ಹುಡುಗಿಯರಿಗೆ ತುಂಬ ಕೂದಲು ಉದುರ್ತಾ ಇರುತ್ತೆ। ಈ ಕೂದಲು ಉದುರೋದೇ ಒಂದು ದೊಡ್ಡ ಸಮಸ್ಯೆ ಆಗಿದೆ ಈ ಇತ್ತೀಚಿನ ದಿನಗಳಲ್ಲಿ। ಈ ಎಲ್ಲ ಆಲ್ಮೋಸ್ಟ್ ಹುಡುಗ ಹುಡುಗಿಯರಲ್ಲಿ ಹೇರ್ಸ್ ಎಲ್ಲ ಡ್ರೈ ಆಗಿರುತ್ತೆ, ತುಂಬ ವರ್ಟ್ ಆಗಿರುತ್ತೆ। ಎಷ್ಟೋ ಜನರಿಗೆ ತುಂಬ ಡ್ಯಾಂಡ್ರಫ್ ಆಗಿ ತುಂಬ ತಲೆ ಕಡಿತಾ ಇರುತ್ತೆ। ಈ ತರದಕ್ಕೆಲ್ಲ ಒಳ್ಳೆ ಪರಿಹಾರ ಅಂದ್ರೆ ಹೇರ್ ಆಯಿಲ್ ಅನ್ನು ಹಚ್ಚಿಕೊಳ್ಳೋದು। ಹೌದು, ವಾರಕ್ಕೆ ಒಂದಸಲ ಹೇರ್ ಆಯಿಲ್ ಹಚ್ಚಿಕೊಳ್ಳೋದ್ರಿಂದ ನಮ್ಮ ಕೂದಲು ಸಮಸ್ಯೆಗಳನ್ನು ಹೋಗಿಸ್ಕೊಳ್ಬೋದು। ಅದು ಸರಿ, ಯಾವ ಹೇರ್ ಆಯಿಲ್ ತಗೋಬೇಕು? ಮಾರ್ಕೆಟಲ್ಲಿ ಇಷ್ಟೊಂದು ಥರದ ಹೇರ್ ಆಯಿಲ್ ಇದೆಯಲ್ಲ, ಯಾವುದು ಕೆಮಿಕಲ್ ಫ್ರೀ, ಯಾವುದು ಚೆನ್ನಾಗಿ ವರ್ಕ್ ಆಗುತ್ತೆ ಅನ್ನೋದೇ ಗೊತ್ತಿರಲ್ಲ। ಸೊ ಈ ವಿಡಿಯೋದಲ್ಲಿ ಅದನ್ನೆಲ್ಲ ತಿಳಿಸ್ಕೊಡ್ತಾ ಇದ್ದೀನಿ। ಅದಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಈ ವಿಡಿಯೋಗೆ ಒಂದು ಲೈಕ್ ಕೊಡಿ, ಹಾಗೇ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ। ಈ ವಿಡಿಯೋನಲ್ಲಿ ನಿಮಗೇನಾದರೂ ಡೌಟ್ ಅನಿಸಿದರೆ ಕಮೆಂಟ್ಸ್ ಮುಖಾಂತರ ತಿಳಿಸಿ। ಈಗ ನಾನು ತಿಳಿಸ್ಕೊಡ್ತಾ ಇರೋ ಹೇರ್ ಆಯಿಲ್ಗಳಲ್ಲಿ ಮೊದಲನೇ ಹೇರ್ ಆಯಿಲ್ ಬಂದುಬಿಟ್ಟು ಇಂದುಲೇಖಾ ಭೃಂಗರಾಜ ಹೇರ್ ಆಯಿಲ್। ಫ್ರೆಂಡ್ಸ್, ಈ ಹೇರ್ ಆಯಿಲ್ ತುಂಬ ಚೆನ್ನಾಗಿದೆ। ಈ ಹೇರ್ ಆಯಿಲ್ ನಮ್ಮ ಹೇರ್ ರೂಟನ್ನು ಗಟ್ಟಿ ಮಾಡಿ ಹೇರ್ ಫಾಲ್, ಡ್ಯಾಂಡ್ರಫ್ ಈ ಥರದ ಸಮಸ್ಯೆಗೆ ಇದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ, ಮತ್ತು ಅದರ ಅಪ್ಲಿಕೇಟರ್ ಕೂಡ ತುಂಬ ಚೆನ್ನಾಗಿದೆ। ನೀವು ಈ ಹೇರ್ ಆಯಿಲನ್ನು ತೊಗೊಂಡು ಯೂಸ್ ಮಾಡ್ಕೋಬೋದು। ಇನ್ನು ಎರಡನೇ ಹೇರ್ ಆಯಿಲ್ ಯಾವುದಪ್ಪ ಅಂದರೆ ಖಾದಿಯವರ ಆನಿಯನ್ ಹೇರ್ ಆಯಿಲ್। ಫ್ರೆಂಡ್ಸ್, ನಮ್ಮೆಲ್ಲರಿಗೂ ಗೊತ್ತೇ ಇದೆ ಅಲ್ವಾ, ಖಾದಿ ಬಂದುಬಿಟ್ಟು ತುಂಬ ಪ್ಯೂರ್ ಆಗಿರುವಂಥ ಹರ್ಬಲ್ ಹೇರ್ ಆಯಿಲ್ಗಳನ್ನು ಅವರು ಪ್ರೊಡ್ಯೂಸ್ ಮಾಡ್ತಾರೆ, ಮತ್ತು ಇವ್ರದ್ದು ಆನಿಯನ್ ಹೇರ್ ಆಯಿಲ್ನಲ್ಲಿ ಯಾವುದೇ ರೀತಿ ಪ್ಯಾರಾಬಿನ್, ಕ್ಯಾನ್ಸರ್ ಕಾಜಿಂಗ್ ಯಾವುದೇ ರೀತಿಯ ಕೆಮಿಕಲ್ ಇರೋದಿಲ್ಲ, ತುಂಬ ಸೇಫ್ ಆಗಿರುತ್ತೆ, ಮತ್ತು ಕೂದಲು ಸಮಸ್ಯೆಗೆ ಇದು ಒಳ್ಳೆಯ ಪರಿಹಾರ ಕೊಡುತ್ತೆ। ಹಾಗಾಗಿ ಈ ಹೇರ್ ಆಯಿಲ್ ತುಂಬ ಚೆನ್ನಾಗಿದೆ। ಇನ್ನು ಮೂರನೇ ಹೇರ್ ಆಯಿಲ್ ಬಂದು ಮಾಮಾಅರ್ತ್ ಅವರ ಆನಿಯನ್ ಹೇರ್ ಆಯಿಲ್, ಇದು ಅಷ್ಟೇ ಫ್ರೆಂಡ್ಸ್। ಈ ಹೇರ್ ಆಯಿಲನ್ನು ನಾನು ಕೂಡ ಯೂಸ್ ಮಾಡಿದ್ದೇನೆ, ಮತ್ತು ನನಗೆ ಗೊತ್ತಿರೋ ಫ್ರೆಂಡ್ಸ್ಗೂ ಕೂಡ ಹೇಳಿದ್ದೀನಿ, ಅವರು ಕೂಡ ಈ ಹೇರ್ ಆಯಿಲನ್ನು ಯೂಸ್ ಮಾಡಿ ಇದರ ರಿಸಲ್ಟ್ ತುಂಬ ಚೆನ್ನಾಗಿದೆ ಅನ್ನೋದನ್ನು ಕೂಡ ನನಗೆ ಹೇಳಿದ್ದಾರೆ। ಹಾಗಾಗಿ ನಾನಿಲ್ಲಿ ಈ ಹೇರ್ ಆಯಿಲ್ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ। ಫ್ರೆಂಡ್ಸ್, ನಾನಿವತ್ತು ನಿಮಗೆ ಹೇಳ್ತಾ ಇರೋ ಹೇರ್ ಆಯಿಲ್ ಯಾವುದು ಸ್ಪಾನ್ಸರ್ಡ್ ಅಲ್ಲ, ಇದು ನನಗೆ ತುಂಬ ಇಷ್ಟ ಆಗಿರುವಂಥ ಹೇರ್ ಆಯಿಲ್ಗಳು। ಫ್ರೆಂಡ್ಸ್, ನಿಮಗೆಲ್ಲ ಗೊತ್ತೇ ಇದೆ ಈರುಳ್ಳಿ ತುಂಬ ಒಳ್ಳೆಯದು ನಮ್ಮ ಕೂದಲು ಬೆಳವಣಿಗೆಗೆ, ಇದು ಕೂಡ ತುಂಬ ಒಳ್ಳೆಯ ಹೇರ್ ಆಯಿಲ್, ಹಾಗಾಗಿ ಈ ಹೇರ್ ಆಯಿಲ್ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ। ಫ್ರೆಂಡ್ಸ್, ನಮ್ಮ ನೆಕ್ಸ್ಟ್ ಹೇರ್ ಆಯಿಲ್ ಬಂದು ವಾವ್ ಅವರ ಬ್ಲ್ಯಾಕ್ ಸೀಡ್ ಹೇರ್ ಆಯಿಲ್। ಈ ಬ್ಲ್ಯಾಕ್ ಸೀಡ್ ಬರುತ್ತೆ ಅಲ್ವಾ, ಅದರಿಂದನೇ ಈ ಹೇರ್ ಆಯಿಲನ್ನು ಮಾಡಿರ್ತಾರೆ। ಅದು ಬೇರೆ ಹೇರ್ ಆಯಿಲ್ಗೆ ಕಂಪೇರ್ ಮಾಡಿದ್ರೆ ಸ್ಟಿಕ್ಕಿ ಆಗಿರಲ್ಲ, ಕೂದಲು ತುಂಬ ಉದುರು ಕಡೆ ಬೇಗ ಬೆಳೆಯೋಕ್ಕೆ, ತೆಳ್ಳಗಾಗಿರೋ ಕಡೆ ರೀಗ್ರೋತ್ ಆಗೋದಕ್ಕೆ ಈ ಹೇರ್ ಆಯಿಲ್ ತುಂಬ ಚೆನ್ನಾಗಿ ಚೆನ್ನಾಗಿದೆ। ಈ ಹೇರ್ ಆಯಿಲ್ ತುಂಬ ಸಹಾಯ ಮಾಡುತ್ತೆ, ಇದು ಕೂಡ ಸೂಪರ್ ಆಗಿರೋಂಥ ಹೇರ್ ಆಯಿಲ್। ಇನ್ನು ನಮ್ಮದು ಲಾಸ್ಟ್ ಹೇರ್ ಆಯಿಲ್ ಯಾವುದಪ್ಪ ಅಂದರೆ ನಮ್ಮ ಆಲ್ಮೋಸ್ಟ್ ಎಲ್ಲ ಜನರಿಗೂ ಗೊತ್ತಿರುವಂಥದ್ದು ಪ್ಯಾರಾಚೂಟ್ ಕೊಕೊನಟ್ ಹೇರ್ ಆಯಿಲ್। ಈ ಪ್ಯಾರಾಚೂಟಲ್ಲಿ ಮೂರ್ನಾಲ್ಕು ಥರ ಬರುತ್ತೆ, ಆಯುರ್ವೇದದ್ದಿದೆ, ಆಯುರ್ವೇದ ಹಾಟ್ ಆಯಿಲ್ ಇದೆ, ಇನ್ನೊಂದು ನಾರ್ಮಲ್ ಆಗಿದ್ದು ಕೂಡ ಇದೆ। ಇದರಲ್ಲಿ ನೀವು ಯಾವ್ದು ಬೇಕಿದ್ರೂ ತಗೊಂಡು ಯೂಸ್ ಮಾಡ್ಬೋದು। ಈ ಹೇರ್ ಆಯಿಲನ್ನು ಚಿಕ್ಕ ಮಕ್ಕಳಿಗೆ ಕೂಡ ಯೂಸ್ ಮಾಡಿದ್ರೆ ತುಂಬ ಚೆನ್ನಾಗಿ ರಿಸಲ್ಟ್ ಬರುತ್ತೆ। ಈ ಹೇರ್ ಆಯಿಲ್ ತುಂಬ ಸೂಪರ್ ಆಗಿದೆ। ಈಗ ನಾನು ಹೇಳಿರೋ ಐದು ಹೇರ್ ಆಯಿಲ್ನಲ್ಲಿ ನೀವು ಯಾವುದು ಬೇಕಿದ್ರೂ ಯೂಸ್ ಮಾಡ್ಕೋಬೋದು, ಅದರಲ್ಲಿ ತುಂಬ ರಿಸಲ್ಟ್ ಇದೆ, ಹಾಗಾಗಿ ನೀವು ಇದರಲ್ಲಿ ಯಾವುದನ್ನು ಬೇಕಾದರೂ ತಗೊಂಡು ಯೂಸ್ ಮಾಡ್ಕೊಳ್ಳಿ।